ನಮಸ್ಕಾರ, ಭೀಮ ಹೆಜ್ಜೆ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಬೀಳಗಿ ನಗರದ ಅಂಗನವಾಡಿಯಲ್ಲಿ ನಡೆಯುತ್ತಿರುವ ರೇಷನ್ ಸಾಗಾಟ. ಅಂಗನವಾಡಿ ನಾಲ್ಕರ ಕಾರ್ಯಕರ್ತೆ ಶ್ರೀಶೈಲ್ ಉಮ್ಮಚ್ಚಿಗೆ ಬಂದ್ ಇವರು, ಸರ್ಕಾರವು ಮಕ್ಕಳಿಗೆ ನೀಡುವ ರೇಷನ್ಗಳನ್ನು ಮಾರಿಕೊಂಡು ಮಕ್ಕಳಿಗೆ ಸಿಗಬೇಕಾದಂಥ ಅನುದಾನವನ್ನು ಕೊಳ್ಳೆಡುತ್ತಿದ್ದಾರೆ. ತಿಂಗಳಿಗೊಮ್ಮೆ ಬರುವ ರೇಷನ್ಗಳನ್ನು ಮಾರಿಕೊಂಡು ಮಕ್ಕಳಿಗೆ ಹುಳ ಬಿದ್ದಿರುವ ರೇಷನ್ಗಳನ್ನು ಕೊಡುತ್ತಿರುವುದು ವಿಪರ್ಯಾಸ. ಇಷ್ಟೆಲ್ಲ ಆದರೂ ಅಂಗನವಾಡಿಗೆಂದೇ ಸೂಪರ್ವೈಸರ್ ಒಬ್ಬರನ್ನು ನೇಮಿಸಿದ್ದು, ಸೂಪರ್ವೈಸರ್ ಆದ ಚನಾಳ್ ಎಂಬುವರು ಅದೇನು ಮಾಡುತ್ತಿದ್ದಾರೋ ಗೊತ್ತಿಲ್ಲ. ಯಾರು ಏನು ಬೇಕಾದರೂ ಮಾಡಲಿ, ನನಗೆ ತಿಂಗಳಿಗೆ ಇಷ್ಟೆಂದು ಬಂದರೆ ಸಾಕು ಎಂದು ಮನೆಯಲ್ಲಿಯೇ ಕುಳಿತುಕೊಳ್ಳುವ ಇಂತಹ ಸೂಪರ್ವೈಸರ್ಗಳಿಂದ ಅಭಿವೃದ್ಧಿ ಆಕ್ಷೇಪ ಮಾಡುವ ಮಾತೇ ಇಲ್ಲ. ಈಗಾಗಲೇ ಸೂಪರ್ವೈಸರ್ ಆದ ಚನಾಳ್ ಅವರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ಮತ್ತೆ ಅದೇ ಕಾಯಕವನ್ನು ನಡೆಸಿದ್ದಾರೆ. ಇನ್ನು ಇದನ್ನೆಲ್ಲ ಪರಿಶೀಲಿಸಲು ಸರ್ಕಾರವು ತಾಲೂಕು ಅಧಿಕಾರಿಯಾಗಿ CDPO ಎಂಬುವರನ್ನು ನೇಮಕ ಮಾಡಿದೆ. ಈ CDPOಗಳು ಅಂಗನವಾಡಿಗಳಿಗೆ ಭೇಟಿ ಕೊಡದೆ ತಮ್ಮ ವೈಯಕ್ತಿಕ ಕಾರ್ಯಗಳನ್ನೇ ಮಾಡುವುದು ಹೆಚ್ಚು. ನಮ್ಮ ಪ್ರತಿನಿಧಿಯವರು CDPO ಅವರಿಗೆ ಇದರ ಬಗ್ಗೆ ಮಾತನಾಡಿದರೆ, ನಮಗೆಲ್ಲ ಗೊತ್ತಿದೆ, ನಾವು ಏನು ಮಾಡಬೇಕು, ನಾವು ಎಲ್ಲ ಕಡೆ ಹೋಗಿ ನೋಡಲು ಸಾಧ್ಯವಿಲ್ಲ ಎಂದು ಉಡಾಸೋತ್ತರಗಳನ್ನು ನೀಡುತ್ತಿದ್ದು ಬೇಕಾಬಿಟ್ಟಿಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದನ್ನೆಲ್ಲ ಕಂಡರೆ ಸೂಪರ್ವೈಸರ್ ಹಾಗೂ CDPO ಕೂಡ ಇದರಲ್ಲಿ ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಇನ್ನಾದರೂ ಆಡಳಿತ ಅಧಿಕಾರಿಗಳಾಗಲಿ ಹಾಗೂ ಶಾಸಕರಾಗಲಿ ಕೈಗೊಳ್ಳುವ ಕ್ರಮವನ್ನು ಕಾದು ನೋಡೋಣ. Thank you for tuning into Bhima Hijja News.